రంగోపాల్ అన్న కర్ణాటక ఆంధ్ర ప్రభు శ్రీకృష్ణ దేవరాయలు ఎలాగో ఈ అన్న నందమూరి తారక రామారావు కూడా ఉభయ రాష్ట్రాలకు శ్రీకృష్ణుడు అని చూపించిన రాజకుమార్ గారు కానీ మన అన్న నందమూరి తారక రామారావు గారిని సమానంగా చూస్తాం. కన్నడ నాట మనం ఈరోజు ఈ కార్యక్రమాన్ని జరుపుకోవడానికి మనకు ఎంతగానో తోడ్పడుతూ అన్న నందమూరి తారక రామారావు గారి పేరిట ఎన్టీఆర్ నేషనల్ అవార్డుని ప్రతి సంవత్సరం సినీ కళాకారులకి అందజేస్తూ కర్ణాటకలో ఉంటున్న తెలుగు వారందరినీ ఐక్యం చేయటం కోసం కర్ణాటక తెలుగు అకాడమీలో అధ్యక్షులుగా ఉన్న ఆర్వి హరీష్ గారు తన అభిప్రాయాన్ని మనకు తెలియజేయవలసిందిగా కోరుతున్నాం. హరివేషణ బరవేకు మధుడు మధుడు తొంభై మధ్యలో కొంచెం కన్నడంలో మాట్లాడు. దానికి తెలుగు ఇంత కన్నడనే బాగా చిన్నగా మాట్లాడలేక సులభమవుతుంది, అర్థం ఆగతి. ఆదరి పాప ఆంధ్రాయిందాలు పొందాలి. ఓకే, కెలవరు తెలుగులే మాట్లాడుకుందరు, ఆదరూ ఆమెలు స్వల్ప మాట్లాడుతుంది. ఇవత్తు భాళ నమ్గెల్లరిగూ సుదీన, యాకెందరే ఎన్టీ రామారావు అవరు 100వ వర్షద ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ತೆಲುಗು ಪ್ರೈಡ್ ಮತ್ತು TDP ಬೆಂಗಳೂರು ಫೋರಂ ಮತ್ತು ಇನ್ನೂ ಅನೇಕ ಸ್ನೇಹಿತರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾವು ಬೆಂಗಳೂರಿನಲ್ಲೇ ಇರಬೇಕಂಥವ್ರು, ನಾವು ಬರೋದು ಭಾಳ ಏನು ದೊಡ್ಡದಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಆಂಧ್ರದಿಂದ ಭಾಳಷ್ಟು ಜನ ಮಾಜಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಮ್ಮ ಬೆಂಗಳೂರಿನ ತೆಲುಗು ಜನತೆ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ಬೆಂಗಳೂರಿನಲ್ಲಿರುವಂಥ ಅನೇಕ ಹಿರಿಯ ನಾಯಕರುಗಳು ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ಭಾಳಷ್ಟು ಜನ ಇದ್ದಾರೆ. ಹೇಳಕ್ಕೆ ಹೋದರೆ ನಮ್ಮ ಕಮ್ಮ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ರವರು, ರುಕ್ಮಾಂಗದವರು, ಲಹರಿ ಬೇಲೂರವರು, ರಾಜೇಂದ್ರ ನಾಯ್ಡುರವರು, ಗುರಪ್ಪ ನಾಯ್ಡುರವರು, ಸುಭಾಷ್ನಿರವರು, ಲೋಕೇಶ್ ಅವರು ಮತ್ತು TDP ಪೌರ್ನ ಮೋಹನ್ ಚೌಧರಿರವರು ಹಾಗೂ ಇನ್ನೂ ಅನೇಕ ಗಣ್ಯರು ಈ ವೇದಿಕೆ ಮೇಲೆ ಕೂತಿದ್ದಾರೆ. ಮುಂದೆಗಡೆ ಕೂಡ ಮುಖ್ಯವಾಗಿ ನಮ್ಮ ಅತ್ತಿಪಟ್ಲು ಆಂಜನೇಯ ಗಾರು, ಅವರು ಬಹಳ ಸಿಂಪಲ್ ನೋಡಿ ವೇದಿಕೆಯಿಂದ ಮುಂದೆ ಹೋಗಿ ಕೂತ್ಕೊಂಡಿದ್ದಾರೆ. ಅವರು ಎಲ್ಲೂ ವೇದಿಕೆ ಮೇಲೂ ಬರೋದಿಲ್ಲ ಕರೆದರೂ ಕೂಡ. ಮತ್ತು ಭಾಳಷ್ಟು ಜನ ಬೆಂಗಳೂರು ನಾರ್ತ್ ಕಮ್ಮಸಂದವರು ಮತ್ತು ತೆಲುಗು ಬೇರೆ ಬೇರೆ ಎಲ್ಲರೂ ಬಂದಿದ್ದಾರೆ. ಇವತ್ತು ಎನ್ಟಿ ರಾಮಾರಾವ್ರ ಬಗ್ಗೆ ನಾವು ಎಷ್ಟೊತ್ತು ಮಾತಾಡೋದು ಸಾಲದು. ಯಾಕೆಂದರೆ ಆಗಲೇ ಪ್ರಭಾಕರ್ ಚೌಧರಿ ಅವರು ಹೇಳಿದಾಗೆ ನಮಗೆ ಸೌತ್ ಇಂಡಿಯಾಗೆ ಒಂದು ಗುರ್ತು ಸಿಕ್ಕಿದೆ ಅವರಿಂದ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಅವರು ಪ್ರಭಾಕರ್ ರೆಡ್ಡಿ ಅವರು ಹೇಳಿದಾಗ ಹಿಂದೆ ನಾವು ದಿಲ್ಲಿಗೆ ಹೋದರೆ ಏನಾದರೂ ನಮ್ಮನ್ನು ನೋಡಿದ ತಕ್ಷಣ ಉತ್ತರ ಭಾರತದವ್ರನ್ನ ದಕ್ಷಿಣ ಭಾರತದವ್ರನ್ನ ಉತ್ತರ ಭಾರತದವ್ರು ನೋಡಿದ್ರೆ ಸಾಲ ಮದ್ರಾಸಿ ಆಯ ಅಂತ ಇದ್ವಿ. ಅಂದರೆ ಅವ್ನು ಕರ್ನಾಟಕ ಆಗಿರಲಿ, ಆಂಧ್ರ ಆಗಿರಲಿ, ಮದ್ರಾಸ್ ಆಗಿರಲಿ, ನಾವು ಸೌತ್ ಇಂಡಿಯಾ ಅಂದರೆ ಮದ್ರಾಸಿ ಅಂತ ಆಗ್ಬಿಟ್ರು. ಆದರೆ ನಿಜವಾಗ್ಲೂ ನಾವು ಆಂಧ್ರವರು ಕರ್ನಾಟಕದವರು ಅಂತ ಆಗಿದ್ದೆ ಎನ್ಟಿ ರಾಮರವರಿಂದ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಸೌತ್ ಇಂಡಿಯಾ ಅಂದರೆ ಆಂಧ್ರನೂ ಇದೆ ಅಂತ. ಮತ್ತು ಎನ್ಟಿ ರಾಮರವರು ಒಂದು ಭಾಷೆಗೆ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅವರು ಇಡೀ ಮೊದಲನೇದಾಗಿ ದಕ್ಷಿಣ ಭಾರತಕ್ಕೆ ಮತ್ತು ಇಡೀ ಭಾರತಕ್ಕೆ ಅವರು ಹೆಸರುವಾಸಿಯಾದಂಥ. ಮತ್ತು ಕೆಲವರು ಹೇಳ್ತಾ ಇದ್ರು ನೀವು ಕೃಷ್ಣನ್ ನೋಡಿದ್ದೀರಾ ರಾಮನ್ ನೋಡಿದ್ರಾ ಅಂದರೆ ಎನ್ ಟಿ ಆರ್ ನೋಡಿದ್ರೆ ನಾನು ಕೃಷ್ಣ ರಾಮ ಅಂತ ಅನ್ಕೋದು. ಆದರೆ ಇವತ್ತು ಬರೀ ಎನ್ ಟಿ ರಾಮರಾವ್ ಕೃಷ್ಣ ರಾಮ ಅಂತ ಇದೆ, ಇವತ್ತು ಶಿವನು ಎನ್ ಟಿ ರಾಮರಾವ್ ಥರನೇ ಇದೆ. ನಾನು ನೋಡಿದೆ ಶಿವನು ನೀವು ನಿಜವಾಗ್ಲೂ ಅದು ಎನ್ ಟಿ ರಾಮರಾವ್ ಥರನೇ ಶಿವನು ಕಾಣ್ತದೆ. ಯಾರಿಗೆ ಹಾಕಿದ್ರು ಈ ದೇವ್ರ ಪಾತ್ರ ಮಾತ್ರ ಅವರು ದೇವತಾ ಪುರುಷ ಅಂತಲೇ ನಾವು ಹೇಳಬೇಕು. ಎನ್ ಟಿ ರಾಮರಾವ್ ಒಂದು ವ್ಯಕ್ತಿ ಅಲ್ಲ, ಅವರು ಒಂದು ದೇವತಾ ಪುರುಷ. ಅವರು ಅಂಥವರು ನಮ್ಮ ಸಮಾಜದಲ್ಲಿ, ನಾವು ಆ ಸಮಾಜದಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಎನ್ ಟಿ ರಾಮರಾವ್ರವ್ರಿಗೂ ಕರ್ನಾಟಕಕ್ಕೂ ಬಹಳಷ್ಟು ಸಂಬಂಧ ಇದೆ. ಅವರು ಒಮ್ಮೆ ಬೆಂಗಳೂರಿಗೆ ಕಂಠೀರವ ಸ್ಟೇಡಿಯಮ್ನಲ್ಲಿ ಒಂದು ಭಾಷಣ ಮಾಡಿದ್ರು. ಆವಾಗ ಏನು ಹೇಳಿದ್ರು ಅಂದರೆ ಕನ್ನಡ ಮತ್ತು ತೆಲುಗು ಇಬ್ಬರು ಸಹೋದರರು ಅಂತ.
ಯಾಕೆಂದರೆ ನಮ್ಮ ಭಾಷೆ ಮತ್ತು ಲಿಪಿ, ನನಗೆ ತೆಲುಗು ಓದಕ್ಕೆ ಬರಲ್ಲ, ಆದರೆ ಕನ್ನಡ ಓದಕ್ಕೆ ಬರೋದ್ರಿಂದ ತೆಲುಗು ಓದ್ತೀನಿ. ನೀವು ತೆಲುಗು ಓದಕ್ಕೆ ಬರೋರು ಕನ್ನಡ ಓದ್ಬೋದು. ಹಾಗಾಗಿ ಈ ಭಾಷೆ ಮತ್ತು ಲಿಪಿ ಎರಡೂ ಕೂಡ ಬಹಳ ಹತ್ತಿರವಾಗಿದೆ. ಹಾಗಾಗಿ ಆಂಧ್ರ ಮತ್ತು ಕರ್ನಾಟಕ ಇವೆರಡೂ ಸಹೋದರಿದ್ದಾಗಿ. ಮತ್ತು ತೆಲುಗುರವರು ಎಲ್ಲೋದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲ್ಲ. ಅವರು ತಮಿಳ್ನಾಡಲ್ಲಿ ಹೋದರೆ ತಮಿಳವ್ರ ಥರ ಇರ್ತಾರೆ, ಕರ್ನಾಟಕದಲ್ಲಿ ಬಂದರೆ ಕರ್ನಾಟಕದವ್ರ ಥರ ಇರ್ತಾರೆ, ಆಂಧ್ರ ಇದ್ದರೆ ಆಂಧ್ರವ್ರ ಥರ ಇರ್ತಾರೆ. ಹಾಗಾಗಿ ತೆಲುಗುರವರು ಯಾವ ರಾಜ್ಯದಲ್ಲಿರ್ತಾರೆ, ಯಾವ ದೇಶದಲ್ಲಿರ್ತಾರೆ, ಆ ದೇಶಕ್ಕೆ ಆ ರಾಜ್ಯಕ್ಕೂ ಕೂಡ ಅಷ್ಟೇ ನಾವು ಪ್ರಾಮಾಣಿಕರಾಗಿರ್ತೀವಿ. ನಾನು ನನ್ನ ಮಾತೃಭಾಷೆ ತೆಲುಗು. ಯಾರೂ ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಮ್ಮ ಪೂರ್ವಿಕರು ಸುಮಾರು ಒಂದು 500 ವರ್ಷ ಹಿಂದೆ ಬಂದಂಥವ್ರು ಕರ್ನಾಟಕಕ್ಕೆ. ಹಾಗಾಗಿ ನಾವೆಲ್ಲ ಕರ್ನಾಟಕದಲ್ಲೇ ಹುಟ್ಟು ಬೆಳೆದವರು. ನಾವು ಭಾರತೀಯರು, ನಾವು ಮೊದಲನೇದಾಗಿ ಮನುಷ್ಯರು. ಇವೆಲ್ಲ ಬರಬೇಕು, ಯಾಕೆಂದರೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡು ಬರೋಲ್ಲ ನಾವು ಯಾವ ಭಾಷೆ ಯಾವ ಜಾತಿಲಿ ಹುಟ್ಟಬೇಕು ಅಂತ. ಆದರೆ ಹುಟ್ಟಿರೋದು ಈ ಭಾಷೆಯಲ್ಲಿ ನನಗೂ ಖುಷಿಯಾಗಿದೆ, ನಮಗೂ ಅದೃಷ್ಟ ಮಾಡಿದೆ ಅಂತ ಭಾವಿಸ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿ ಎನ್ ಟಿ ರಾಮರಾವ್ರವ್ರಿಗೆ ಕಷ್ಟಕಾಲದಲ್ಲಿದ್ದಾಗ ರಕ್ಷಣೆ ಕೊಟ್ಟವರು ಕರ್ನಾಟಕದವರೇ. ಯಾಕೆಂದರೆ ಅವತ್ತು ರಘುಪತಿರವರು ಎಲ್ಲ ಎಷ್ಟು 130 ಜನ ಏನು ಎಮ್ ಎಲ್ ಎಸ್ನ ಕರ್ಕೊಂಬಂದು ನಂದಿ ಹಿಲ್ಸಲ್ಲಿ ನಾವು ಅವರಿಗೆ ಪೂರ್ತಿ ಮತ್ತೆ ಗೌರ್ಮೆಂಟ್ ಫಾರಂ ಆಗೋವರೆಗೂ ರಾಮಕೃಷ್ಣ ಹೆಗಡೆಯವರು ಆಶ್ರಯ ಕೊಟ್ಟರು, ರಕ್ಷಣೆ ಕೊಟ್ಟರು. ಅದರಿಂದ ಕರ್ನಾಟಕಕ್ಕೆ ಭಾಳ ಹೆಮ್ಮೆ ಇದೆ ಎನ್ ಟಿ ರಾಮರಾವ್ರ ಬಗ್ಗೆ ಮಾತನಾಡಿದ್ರು. ಮತ್ತು ಇವತ್ತು ನಾನು ಕೂಡ ಈಗ ತೆಲುಗು ಅಕಾಡೆಮಿ ಅಧ್ಯಕ್ಷರಾಗಿದ್ದೀನಿ. ಮತ್ತು ಇದನ್ನು ನಮ್ಮ ರಾಧಾಕೃಷ್ಣ ರಾಜುರವರು ತೆಲುಗು ಅಕಾಡೆಮಿ ಮತ್ತು ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೆ ಅವರು ತೆಲುಗು ಅಕಾಡೆಮಿ ಅಧ್ಯಕ್ಷ ನೀವು ಆಗಬೇಕು ಅಂತ ಹೇಳಿದಾಗ ಸುಮಾರು ಒಂದು 6-7 ವರ್ಷದಿಂದ ನಾನು ಅಧ್ಯಕ್ಷರಾಗಿದ್ದೀನಿ. ನಾವು ಪ್ರತಿ ವರ್ಷ ಎನ್ ಟಿ ರಾಮರಾವ್ರವರ ನ್ಯಾಷನಲ್ ಅವಾರ್ಡ್ ಕೊಡ್ತೀವಿ. ಇಲ್ಲಿವರೆಗೂ ರಾಧಾಕೃಷ್ಣ ರಾಜುರವರು ಒಂದು 25 ವರ್ಷ ಕೊಟ್ಟಿದ್ದಾರೆ. ಮತ್ತು ನಾನು ಒಂದು 5-6 ವರ್ಷ ಅದರಲ್ಲಿ ಅಂಬರೀಷ್ ಅವರು, ಸುಮಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಹಂಸಲೇಖರ್ ಅವರು, ಈ ರೀತಿ ಭಾಳಷ್ಟು ಜನಕ್ಕೆ ನಾವು ಈ ಅವಾರ್ಡ್ ಕೊಟ್ಟಿದ್ದೀವಿ. ಮತ್ತು ಈ ವರ್ಷ ಅದು ಕೋವಿಡ್ ಇದ್ರಿಂದ 2 ವರ್ಷ ನಾವು ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ. ಈ ವರ್ಷ ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಪೂರ್ತಿ ವರ್ಷ ಎಲ್ಲ ಮಾಡ್ತಾ ಇರ್ತಾರೆ, ನಮ್ಗೆ ಗೆಸ್ಟೇ ಸಿಗೋದಿಲ್ಲ. ಆಂಧ್ರದಲ್ಲಿ ಈಗ ನಿನ್ನೆ ಒಂದು ಆಯಿತು, ಮತ್ತೆ 29th-28th ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬರೋ ತಿಂಗಳು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಅದಕ್ಕೆ ಭಾಳಷ್ಟು ಜನ ಎನ್ ಟಿ ಆರ್ ಫ್ಯಾಮಿಲಿ ಇರೋರನ್ನ, ನಮ್ಮ ಆಂಧ್ರದ ಮುಖ್ಯವಾಗಿರೋಕ್ಕಂಥವ್ರನ್ನ, ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿರೋಕ್ಕಂಥವ್ರನ್ನ ಎಲ್ಲರೂ ಬರಮಾಡಿಕೊಂಡು ನಾವು ಅಂದ್ಕೊಂಡಿದ್ದೀವಿ ಅಮಿತಾಬ್ ಬಚ್ಚನ್ರವ್ರಿಗೆ ಈ ಸತಿ ಆ ನ್ಯಾಷನಲ್ ಅವಾರ್ಡ್ ಕೊಡಬೇಕು. ಅದ್ರ ಜೊತೆಗೆ ಇನ್ನೂ ಕೆಲವರಿಗೆ ನಮ್ಮ ತೆಲುಗು ದಕ್ಷಿಣ ಭಾರತವ್ರಿಗೂ ಕೊಡಬೇಕು ಅಂತ. ಆದರೆ ಅಮಿತಾಬ್ ಬಚ್ಚನ್ರವ್ರು ಏನಾದರೂ ಸಿಕ್ಕಿದ್ರೆ ಡೇಟ್ಸು ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇದನ್ನು ಹೆಚ್ಚಾಗಿ ಯಶಸ್ವಿ ಮಾಡಲಿಕ್ಕೆ ನಾನು ಕೋರ್ತೀನಿ. ಮತ್ತು ನಾವು ಯಾವತ್ತೂ ಕೂಡ ಇದು ನಮ್ಮ ಕಮ್ಮ ಸಮಾಜ ಅನ್ನೋದು ಒಂದು ಸಮಾಜ ಅಲ್ಲ ಅದು. ಯಾಕೆಂದರೆ ಇವತ್ತು ಆಂಧ್ರ ಪ್ರದೇಶದಲ್ಲೇ ಆಗಿರ್ಬೋದು, ಇಡೀ ರಾಷ್ಟ್ರದಲ್ಲೇ ಆಗಿರ್ಬೋದು, ವಿಶ್ವದಲ್ಲೇ ಆಗಿರ್ಬೋದು, ಇವರು ಶ್ರಮಜೀವಿಗಳು. ಅವರು ಸ್ವತಃ ಪ್ರತಿಯೊಬ್ಬರು ಕಷ್ಟ ಮೇಲೆ ಬರೋಕ್ಕಂಥವ್ರು, ಕೃಷಿಕರು, ಆದರೆ ಎಲ್ಲ ಕ್ಷೇತ್ರದಲ್ಲೂ ಇರುವಂಥವ್ರು. ಹಾಗಾಗಿ ನಮ್ಮ ಸಮಾಜದಲ್ಲಿ ಎನ್ ಟಿ ರಾಮರಾವ್ರು ಹುಟ್ಟಿರುವಂಥದ್ದು, ಆ ಸಮಾಜದಲ್ಲಿ ನಾವು ಹುಟ್ಟಿರುವಂಥದ್ದು, ಮತ್ತು ಎಲ್ಲ ಜನರನ್ನ ನಾವು ಸೇರಿಸ್ಕೊಂಡು ನಾವು ಬರೀ ಕಮ್ಮ ಅಂತ ಸುಮ್ಮನೆ ಇವತ್ತು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅದು ಕೆಲವೊಂದು ಸಮಾಜದವರು, ಅವ್ರು ಆ ಸಮಾಜಕ್ಕೆ ಸೀಮಿತ ಅಲ್ಲ, ಅವ್ರು ಕ್ರಿಶ್ಚಿಯನ್ ಆಗಿರ್ಬೋದು, ಕೆಲವು ಕಡೆ ಕ್ರಿಶ್ಚಿಯನ್ ಅಂತ ಅಪ್ಡೇಟ್ ಕೊಡ್ತಾರೆ, ಕೆಲವು ಕಡೆ ಹಿಂದೂ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸಮಾಜ ಆಗಲ್ಲ. ನಾವು ಇರೋದನ್ನು ಹೇಳ್ಕೋತೀವಿ, ಆದರೆ ಬೇರೆಯವ್ರ ಜೊತೆ ನಾವು ಬರೀತೀವಿ. ಹಾಗಾಗಿ ನೆಕ್ಸ್ಟು ಈ ಆಂಧ್ರ ಪ್ರದೇಶಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ TDP ಬರಬೇಕು ಅಂತ ನಾನು ಕೂಡ ಬಯಸ್ತೀನಿ. ನಿಮ್ಮ ಆಸೆಗೆ ಅನುಕೂಲವಾಗಿ ನಾವೆಲ್ಲ ಕೆಲಸ ಮಾಡಿ ಪಾರ್ಟಿನ ಅಧಿಕಾರಕ್ಕೆ ತರ್ತೇವೆ ಅಣ್ಣ. ಕರ್ನಾಟಕದಲ್ಲಿ ಹುಟ್ಟಿದ್ರು ಮಾತೃಭಾಷೆಯನ್ನು ಮರಿಲಾರ್ದಂಗೆ ನೀವು ಮಾಡ್ತಾ ಇರುವ ತೆಲುಗು ಬನ್ನಿ. ಕ್ಷಮಿಸ್ಬೇಕು, ನೀನು ಮಾತಾಡ್ತಾ ತೆಲುಗು ಮಾತಾಡ್ತಾ ನನಗೆ ನಾನು ಚೆಪ್ಪೇನು. ಅಯ್ಯೇ ಕರ್ನಾಟಕ ಸಹೋದರಿ ಸುಭಾಷ್ ಗಾರು ಚೆಪ್ಪಾರು ಮಾತಾಡಲೇ ತೆಲುಗು ಅಲ್ಲಿ.
దానివల్ల అన్నగారు 100వ సంవత్సరం ఈ ఒక కార్యక్రమానికి మీరందరూ చేసిన దానికి ఎలా అంటే చాలా తప్పులు అవుతుంది. మీరు ఆంధ్రాల నుంచి వచ్చినారు, తెలుగు చాలా బాగా మాట్లాడతారు. అయితే కానీ మన అందరూ తెలుగు వారు ఉండేదానివల్ల నేను ఈరోజు ఎక్కువ కన్నడనే మాట్లాడినాను, సమయం కూడా లేదు. దానివల్ల అందరికీ